ಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಇಂದು ಈ ವರ್ಷದ ಎರಡನೇ ಆಷಾಢ ಶುಕ್ರವಾಗಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿಬೆಟ್ಟಕ್ಕೆ ಭಕ್ತರ ಪ್ರವೇಶಕ್ಕೆ ಇಂದು ಸಹ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಚಾಮುಂಡಿಬೆಟ್ಟದ ಮೇಲ್ಭಾಗಕ್ಕೆ ತೆರಳಲು ಸಂಪರ್ಕ ಕಲ್ಪಿಸುವ ಎಲ್ಲ ಮಾರ್ಗಗಳು ಬಂದಾಗಿದ್ದ ಪರಿಣಾಮ ಚಾಮುಂಡಿಬೆಟ್ಟದ ನಿವಾಸಿಗಳು ಹಾಗೂ ಶಿಷ್ಟಾಚಾರದ ಪ್ರಕಾರ ಮಾತ್ರ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಬಿಗಿ ನಿರ್ಬಂಧದ ಹಿನ್ನೆಲೆಯಲ್ಲಿ ಚಾಮುಂಡಿಬೆಟ್ಟ ಭಕ್ತರಿಲ್ಲದೆ ಬಣಗುಟ್ಟಿದೆ. ಇಂದಿನ ಎರಡನೇ ಆಷಾಢ ಶುಕ್ರವಾರದಂದು ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿಗೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನ ಸಲ್ಲಿಸಲಾಗಿದ್ದು, ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಇಂದು ರುದ್ರಾಭಿಷೇಕ, ಕುಂಕುಮಾಭಿಷೇಕ ನೆರವೇರಿಸಲಾಯಿತು. ಇಡೀ ದೇಗುಲಕ್ಕೆ ದೇವಿಯ ಉತ್ಸವ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಯಿತು. ಕಬಿನಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಪರಿಣಾಮ ಮೈಸೂರು ಜಿಲ್ಲೆ ಹೆಚ್ ಡಿಕೋಟೆ ತಾಲೂಕಿನ ಬೇಚನಹಳ್ಳಿಯಲ್ಲಿರುವ ಕಬಿನಿ ಜಲಾಶಯದ ಒಳಹರಿವಿನಲ್ಲಿ ಭಾರೀನೇ ಏರಿಕೆ ಕಂಡುಬಂದಿದೆ. ಜಲಾಶಯದ ಇಂದಿನ ಒಳಹರಿವು 25,000 ಕ್ಯೂಸೆಕ್ಗೆ ಹೆಚ್ಚಳವಾಗಿದ್ದು, ಜಲಾಶಯದ ಹೊರಹರಿವನ್ನ 30,000 ಕ್ಯೂಸೆಕ್ಗೆ ಹೆಚ್ಚಳ ಮಾಡಲಾಗಿದೆ. ಸಮುದ್ರ ಮಟ್ಟದಿಂದ 2,584 ಅಡಿ ಗರಿಷ್ಠ ಸಾಮರ್ಥ್ಯದಿಂದ ಕೂಡಿರುವ ಜಲಾಶಯದ ಇಂದಿನ ನೀರಿನ ಮಟ್ಟ 2,581 ಅಡಿಗಳಾಗಿದೆ. ಇನ್ನು ಕಬಿನಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನ ಕಪಿಲಾ ನದಿಗೆ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿಯೇ ಎದುರಾಗಿದೆ. ಕಪಿಲಾ ನದಿಯ ಎಕ್ಕಲುಗಳಲ್ಲಿರುವ ತಗ್ಗು ಪ್ರದೇಶಗಳು ಮುಳುಗಡೆಯಾಗಿದ್ದು, ಹಲವೆಡೆ ರೈತರ ಜಮೀನುಗಳಿಗೆ ಕಪಿಲಾ ನದಿಯ ಪ್ರವಾಹದ ನೀರು ನುಗ್ಗಿದೆ. ಈ ಹಿನ್ನೆಲೆಯಲ್ಲಿ ಕಪಿಲಾ ನದಿ ಪಾತ್ರದಲ್ಲಿ ವಾಸಿಸುತ್ತಿರುವ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಕಪಿಲಾ ನದಿ ಮೈತುಂಬಿ ಹರಿತಾ ಇದೆ. ಪರಿಣಾಮ ಕಪಿಲಾ ನದಿಯ ಅಂಚಿನಲ್ಲಿರುವ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟದ ಮೆಟ್ಟಿಲುಗಳು ಮುಳುಗಡೆಯಾಗಿದ್ದು, 16 ಕಾಲು ಮಂಟಪ ಶೇಕಡ 75% ಮುಳುಗಡೆಯಾಗಿದೆ. ಮತ್ತೆ ನಂಜನಗೂಡಿನ ಜನತೆಯಲ್ಲಿ ಪ್ರವಾಹದ ಆತಂಕ ಎದುರಾಗಿದ್ದು, ನಂಜನಗೂಡು ಪಟ್ಟಣದ ತೋಪಿನ ಬೀದಿ, ಒಕ್ಕಲಕೇರಿ, ಹಳ್ಳದಕೇರಿ, ಗೌರಿಘಟ್ಟ ಬೀದಿ ಬಡಾವಣೆಗಳ ಜನರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ಇನ್ನು ಕಪಿಲಾ ನದಿ ತುಂಬಿ ತುಳುಕ್ತಾ ಇದ್ರು ಅಧಿಕಾರಿಗಳು ಮಾತ್ರ ಎಚ್ಚರಿಕೆ ವಹಿಸದೆ ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ. ಆಷಾಢ ಶುಕ್ರವಾರದ ಪ್ರಯುಕ್ತ ಇಂದು ದೇವಾಲಯಕ್ಕೆ ಹೆಚ್ಚು ಭಕ್ತರು ಆಗಮಿಸ್ತಾ ಇದ್ರು. ನದಿಯ ಸ್ನಾನಘಟ್ಟ ಮುಳುಗಡೆಯಾಗಿದ್ರು ಭಕ್ತರು ಯಾವುದೇ ಭದ್ರತೆ ಇಲ್ಲದೆ ಕಪಿಲಾ ನದಿಯ ಸ್ನಾನಘಟ್ಟದಲ್ಲಿ ಮಿಂದೇಳುತ್ತಿದ್ದಾರೆ. ಇನ್ನು ಭಾರೀ ಪ್ರಮಾಣದ ನೀರು ರಭಸದಿಂದ ಕಪಿಲಾ ನದಿಯಲ್ಲಿ ಹರಿತಾ ಇದೆ. ಆದ್ರೂ ದೇವಾಲಯಕ್ಕೆ ಆಗಮಿಸುವ ಭಕ್ತರು ಮಾತ್ರ ಮಹಿಳೆಯರು, ಮಕ್ಕಳು ಕಪಿಲಾ ನದಿಯ ಅಂಚಿನಲ್ಲಿ ಬೀಡು ಬಿಟ್ಟಿದ್ರು. ಇಷ್ಟೆಲ್ಲ ಆದ್ರೂ ದೇವಾಲಯದ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ಕಣ್ಮುಚ್ಚಿಕೊಳ್ತಿದ್ದಾರೆ. ಇನ್ನು ಕಪಿಲಾ ನದಿಯಲ್ಲಿ ನೀರು ಉಕ್ಕಿ ಹರಿತಾ ಇರುವಂತಹ ದಿಸೆಯಿಂದ ಅನಾಹುತ ಸಂಭವಿಸುವ ಮುನ್ನವೇ ದೇವಾಲಯದ ಅಧಿಕಾರಿಗಳು ಜಾಗೃತರಾಗಬೇಕಾಗಿದೆ. ಚಾಮರಾಜನಗರದಲ್ಲಿ ಸತತವಾಗಿ ಧಾರಾಕಾರ ಮಳೆ ಬಿದ್ದ ಪರಿಣಾಮ ರೈತರ ಬೆಳೆಗಳು ಕೊಳಿತಾ ಇವೆ. ಈ ಹಿನ್ನೆಲೆಯಲ್ಲಿ ರೈತರು ಕಣ್ಣೀರು ಹಾಕುವಂತಾಗಿದೆ. ಕಳೆದ ಒಂದು ವಾರದಿಂದ ಭಾರಿ ಮಳೆ ಸುರಿತಾ ಇರುವಂತಹ ಪರಿಣಾಮ ರೈತರೊಬ್ಬರು ತಾವು ಬೆಳೆದ ಈರುಳ್ಳಿ ಬೆಳೆಯೆಲ್ಲ ತುಂಬಿದ ನೀರಲ್ಲಿ ಕೊಳೆತು ನಾರ್ತಾ ಇದೆ. ಇನ್ನೇನು ಕೈಗೆ ಸೇರಬೇಕಾಗಿದ್ದಂತಹ ಬೆಳೆ ಮಳೆಯಿಂದಾಗಿ ಮಣ್ಣು ಪಾಲಾಗಿದೆ ಅಂತ ಗೋಳಾಡ್ತಿದ್ದಾರೆ. ಇನ್ನು ರೈತರು ಕೃಷಿಗಾಗಿ ಮಾಡಿಕೊಂಡಿದ್ದಂತಹ ಸಾಲವನ್ನು ತೀರಿಸಲು ಹೆಣಗಾಡಬೇಕಾದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದ ರೈತ ಸಿದ್ದಪ್ಪಾಜಿ ತಮ್ಮ 3 ಎಕರೆ ಜಮೀನಿನಲ್ಲಿ ಬೆಳೆದಿರುವ ಈರುಳ್ಳಿ ಮಳೆಯಿಂದಾಗಿ ಕುಳಿಯುತ್ತಿದ್ದು, ಅದನ್ನ ರಸ್ತೆಗೆ ಹಾಕಿ ಒಣಗಿಸಲು ಪ್ರಯತ್ನಿಸುತ್ತಿದ್ರು, ಮಳೆ ಎಡಬಿಡದೆ ಸುರಿತಾ ಇದೆ. ಇನ್ನು 3 ಲಕ್ಷ ಖರ್ಚು ಮಾಡಿ ವ್ಯವಸಾಯವನ್ನು ಮಾಡಿದ್ದೆ, ಕೊರೋನಾ ನಡುವೆ ಬೆಲೆ ಕುಸಿತ, ಬರ, ಮಧ್ಯವರ್ತಿಗಳ ಹಾವಳಿ, ಹೀಗೆ ಒಂದಿಲ್ಲೊಂದು ಸಮಸ್ಯೆಗಳ ನಡುವೆ ಇದೀಗ ಮಳೆಯಿಂದಾಗಿ ಬೆಳೆ ಕುಳಿತಾ ಇದೆ. ಸಾಲ ತೀರಿಸೋದಾದ್ರೂ ಹೇಗೆ ಅಂತ ರೈತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಪ್ರಸಕ್ತ ಅತಿವೃಷ್ಟಿ, ನೆರೆ ಹಾವಳಿ, ಅಕಾಲಿಕ ಮಳೆಯಿಂದಾಗಿ ಮುಂಗಾರು ಹಿಂಗಾರು ಬೆಳೆಗಳು ವರುಣನ ಪಾಲಾಗಿವೆ. ರೈತನ ಕಣ್ಣೀರಿನ ಗೋಳು ಕೇಳೋರು ಯಾರು ಎಂಬ ಪ್ರಶ್ನೆ ಉದ್ಭವಿಸಿದ್ದು, ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ರೈತರ ಪರ ನಿಲ್ಲಬೇಕಾಗಿದೆ. ಇನ್ನು ಪ್ರಸ್ತುತ ರೈತರ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಅವರಿಗೆ ಪರಿಹಾರ ಕೊಡಿಸಬೇಕಾಗಿದೆ ಎಂಬುದು ನಮ್ಮ ಒತ್ತಾಸೆಯಾಗಿದೆ.
ಮಳೆ ಇಲ್ದಿರೋದ್ರಿಂದ ಈರುಳ್ಳಿ ಬೆಳೆ ಈರುಳ್ಳಿ 2-3 ಲಕ್ಷ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಹಾಕಿ ಈ ರೀತಿ ಒಪ್ಪೇಸ್ಕೊಂಬ ಟೈಮ್ಲಿ ರೈತು ಇಲ್ಲ, ಮಳೆನೂ ಹಿಡ್ಕತ್ತು, ಫಸಲು ಒಪ್ಪೇಸ್ಕೊಂಬ ಕಾಣಿಲ್ಲ, ಎಲ್ಲ ಮಳೆಲ್ ನಿಂದು ನಮ್ಮ ಈರುಳ್ಳಿ ಎಲ್ಲ ಕೊಳ್ತು ಎಲ್ಲ ನೀರಾಗೋಯ್ತು, 2-3 ಲಕ್ಷ ರೂಪಾಯಿ ಲಾಸು. ಬ್ಯಾಂಕ್ಲೆಲ್ಲ ಸಾಲ ತಕೊಂಡು ಬಂಡವಾಳ ಹಾಕಿದ್ವಿ. ಆ ಬಂಡವಾಳ ಎಲ್ಲ ಈಗ ಸಾಲನೆಲ್ಲ ಮಾಡಿ ಸಾಲನೆಲ್ಲ ಮಾಡಿ ಬಂಡವಾಳ ಹಾಕಿ ಸಾಲಗಾರರು ಮೋಸ ಮಾಡ್ತಾರೆ. ಈಗ ಏನಪ್ಪ ಅಂದ್ರೆ ಜ್ಞಾನ ಅಕ್ರಮ ಪರಿಸ್ಥಿತಿಗೆ ಬಂದಿದ್ದೀವಿ. ಇದೇನು ಅಂದ್ರೆ ಆಳುಗಳಿಗೆ ಕೂಲಿಗೂ ಸಾಲಲ್ಲ. ಈಗ ಇದು ತಕ್ಕಮ್ಮರು ಇಲ್ಲ, ಈ ರೀತಿ ಕ್ಯಾಮ್ ಆದ್ರೆ ತಕ್ಕಮ್ಮಕ್ಕೂ ಆಯ್ತಾ ಇಲ್ಲ. ಯಾರು ಬಂದು ನೋಡಿದ್ರಲ್ಲ ಅಲ್ಲಿ 100 ರೂಪಾಯಿಗೂ ಕ್ಯಾ ಕುಂತ 100 ರೂಪಾಯಿಗೂ ಕೇಳೋರಿಲ್ಲ. ಅದರಿಂದ ಈಗ ನಾವು ಊರನ್ನೇ ಬಿಟ್ಟು ಕೇರಳ ಗಿರ್ಲಕ್ಕೆ ಹೋಗಿ ಗೇಯಬೇಕಾಗಂಥ ಪರಿಸ್ಥಿತಿ ಬಂದಿದೆ. ಏನು ಮಾಡಬೇಕು ದಯವಿಟ್ಟು ಸರ್ಕಾರದಿಂದ ಏನಾರು ಅನುದಾನ ಏನಾದ್ರು ಇದ್ರ ನಮಗೆ ಕೊಡಿಸ್ಕೊಡಿ. ನಾವು ಕರ್ನಾಟಕದಲ್ಲಿ ಉದ್ಯೋಗ ಸ್ವಲ್ಪ ಇರ್ತೀವಿ, ನಮ್ಮ ಕರ್ನಾಟಕ ಅನ್ನೋ ಉದ್ದೇಶದಲ್ಲಿ ಇರ್ತೀವಿ. ಇಲ್ಲ ಅಂದರೆ ಇಲ್ಲಿ ಸಾಲಗಾರರ ಉದ್ದೇಶದಲ್ಲಿ ಇರೋಕ್ಕಂತೂ ಆಗಲ್ಲ. ಮನೆಗೆ ಬರ್ತಾರೆ ಸಾಲಗಾರರು, ಬಂದು ನಾನು ಸಾಲ ಕೊಟ್ಟೆ ಇಲ್ಲ ಮನೆ ಮರಕ್ಕೆ ಜಮೀನು ಮರಕ್ಕೆ ಅಂತ ಕೇಳ್ತಾರೆ. ಜಮೀನು ತಕ್ಕಂಬರು ಇಲ್ಲ, ಮನೆ ತಕ್ಕಂಬರು ಇಲ್ಲ. ಅದಕ್ಕೆ ಏನಂದ್ರೆ ಈಗ ದಯವಿಟ್ಟು ಸರ್ಕಾರದಿಂದ ಏನಾದರೂ ಕೊಡಿಸ್ಕೊಡಿ. 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ 2-3 ಎಕರೆ ನಾವು ಈರುಳ್ಳಿ ಹಾಕಿ ಎಲ್ಲ ಮಳೆಲ್ ನಿಂದು ಎಲ್ಲವೂ ಈ ರೀತಿ ಗೊರ ಆಗ್ಬಿಟ್ಟದ. ಇದಂತೂ ಯಾರು ತಕ್ಕಂಬಲ್ಲ. ದಯವಿಟ್ಟು ಈಗ ಇದೊಂದು ಅವಕಾಶ ಮಾಡ್ಕೊಟ್ರೆ ಒಳ್ಳೆಯದು. ನಾವು ಕರ್ನಾಟಕದಾಗೆ ಉಳ್ಕೊಂಬು, ಇಲ್ಲ ನಾವು ಕರ್ನಾಟಕ ಬಿಟ್ಟು ಕೇರಳಕ್ಕೆ ಹೋಗಿ. ಇಂದಿನಿಂದ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ದಾಸೋಹ ವ್ಯವಸ್ಥೆ ಪುನರಾರಂಭವಾಗಿದೆ. ಇಂದಿನಿಂದ ಡಾರ್ಮಿಟರಿ ಹಾಗೂ ಕಾಟೇಜುಗಳನ್ನು ಸಹ ಭಕ್ತಾದಿಗಳ ಮಿತಿಯೊಂದಿಗೆ ತಂಗಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ಡಾರ್ಮಿಟರಿಯಲ್ಲಿ ಒಂದು ದೊಡ್ಡ ಹಾಲ್ನಲ್ಲಿ 10 ಜನರಿಗೆ ಮಾತ್ರ ತಂಗಲು ಅವಕಾಶ ಬರುತ್ತೆ. ಇನ್ನು ಎಲ್ಲಾ ಭಕ್ತಾದಿಗಳಿಗೆ ಉಚಿತ ಚಾಪೆ ದಿಂಬು ನೀಡುವುದರ ಜೊತೆಗೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಲಾಡು ಪ್ರಸಾದ, ಹಣ್ಣುಕಾಯಿ ಒಡೆಯುವುದು, ತೀರ್ಥ ಪ್ರಸಾದ ಸೇವೆಗಳು ಮತ್ತು ಉತ್ಸವಗಳ ನಿರ್ಬಂಧ ಮುಂದಿನ ಆದೇಶದವರೆಗೂ ಮುಂದುವರೆದಿದ್ದು ಕೊರೋನಾ ಹರಡದಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಚಾಮರಾಜನಗರದ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಹುಂಡಿಯಲ್ಲಿ 2,33,57,288 ರೂಪಾಯಿ ಸಂಗ್ರಹವಾಗಿದೆ ಅಂತ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿಳಿಸಿದೆ. ಮಹದೇಶ್ವರ ಬೆಟ್ಟದಲ್ಲಿ ಗುರುವಾರ ಬೆಳಗ್ಗೆಯಿಂದ ಹುಂಡಿಯಲ್ಲಿ ಸಂಗ್ರಹವಾಗಿರುವ ಕಾಣಿಕೆಯ ಎಣಿಕೆ ಕಾರ್ಯವು ಬಿಗಿ ಬಂದೋಬಸ್ತ್ನೊಂದಿಗೆ ಆರಂಭವಾಗಿ ಮಧ್ಯರಾತ್ರಿ ತನಕ ನಡೆದಿದೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಬೇಕಾಗಿತ್ತು. ಆದರೆ ಕೊರೋನಾ ಲಾಕ್ಡೌನ್ನಿಂದಾಗಿ ಹುಂಡಿ ಎಣಿಕೆ ಕಾರ್ಯವನ್ನು ಮುಂದೂಡಿಕೆ ಮಾಡಲಾಗಿತ್ತು. ಪ್ರಸ್ತುತ ಲಾಕ್ಡೌನ್ ಸಂಪೂರ್ಣ ಸಡಿಲಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಆಗಮಿಸುತ್ತಿದ್ದು ಹುಂಡಿಯಲ್ಲಿ ಭಕ್ತರು ನೀಡಿದ ಕಾಣಿಕೆಯನ್ನ ಬ್ಯಾಂಕ್ ಅಧಿಕಾರಿಗಳು ಮತ್ತು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಎಣಿಕೆ ಮಾಡಲಾಯಿತು. ಇನ್ನು ಮಹದೇಶ್ವರ ಬೆಟ್ಟದ ಹುಂಡಿಯಲ್ಲಿ 2,33,57,288 ರೂಪಾಯಿ ಸಂಗ್ರಹವಾಗಿದ್ರೆ 155 ಗ್ರಾಂ ಚಿನ್ನ, 3 ಕೆಜಿ 258 ಗ್ರಾಂ ಬೆಳ್ಳಿ ಆಭರಣ ಸಂಗ್ರಹವಾಗಿದೆ ಅಂತ ಪ್ರಾಧಿಕಾರದ ಕಾರ್ಯದರ್ಶಿ ಜಯ ವಿಭವ ಸ್ವಾಮಿ ತಿಳಿಸಿದ್ದಾರೆ. ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಈ ಕುರಿತು ಕೊಳ್ಳೇಗಾಲದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಪಕ್ಷ ಬೆಳೆಯಲು ಯಡಿಯೂರಪ್ಪ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷದ ದೊಡ್ಡ ನಾಯಕರು ಯಡಿಯೂರಪ್ಪ. ಇನ್ನು ಸಿಎಂ ಅವರೇ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ರೈತ ನಾಯಕರಾಗಿ ಪಾದಯಾತ್ರೆ ಸೇರಿದಂತೆ ಅನೇಕ ಹೋರಾಟವನ್ನು ಮಾಡಿದ್ದಾರೆ. ಅಂದಿನ ಸಂದರ್ಭದಿಂದಲೂ ನಾನು ಅವರನ್ನು ನೋಡಿದ್ದೇನೆ. ನಾನು ಪಕ್ಷದ ಶಿಸ್ತಿನ ಕಾರ್ಯಕರ್ತ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹೈಕಮಾಂಡ್ ಸೂಚನೆ ಮೇರೆಗೆ ನಾನು ಮುನ್ನಡೆಯುತ್ತೇನೆ ಅಂತ ಹೇಳಿದ್ದಾರೆ ಎಂದರು. ಪಕ್ಷದ
ಸಂದೇಶ ಬರ್ತದೆ, ಸೂಚನೆ ಬರ್ತದೆ. ನಾನು ಯಡಿಯೂರಪ್ಪ ಬಹಳ ವರ್ಷಗಳನ್ನು ರೈತ ನಾಯಕರಾಗಿ ಚಳುವಳಿಗಳು ಬಾಧೆಯ ಹೋರಾಟ ಮಾಡಬೇಕು. ಪಕ್ಷಕ್ಕೆ ಬಂದಲ್ಲಿ ಅವರ ಪಾತ್ರ ಅಪಾರ. ತಮ್ಮ ಕೇಂದ್ರ ನಾಯಕರ ಜೊತೆ ಅವರು ಹೋಗಿ ಮಾತಾಡಿದ್ದಾರೆ. ಅವರು ಮಾತಾಡಿದ ಫಲಶಕ್ತಿ ಗೊತ್ತಾಗ್ಬೇಕು ಏನು ಅಂತ ಗೊತ್ತಾಗಬೇಕು. ಬಟ್ ಅವರೇನೇ ಇದ್ರು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಪಕ್ಷದಲ್ಲಿರುವ ಅವರ ಸ್ಥಾನ ಮತ್ತು ಅವರಲ್ಲಿರುವ ದೂರು ಅದು ನಾವು ಯಾರು ಕೂಡ ಮರೆಯೋದಿಲ್ಲ. ಅದು ಕೂಡ ಯಡಿಯೂರಪ್ಪ ಇಲ್ಲದಂತ ಬಿಜೆಪಿನ ಅನ್ಸ್ಕೊಳಕಾಗತ್ತಂತ ಅದು ನೋಡೋಣ ಏನಾಗುತ್ತೆ ಅಂತ. ಸಿ ಈಗಾಗಲೇ ನೀವೇ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಅವರು ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಟ್ಟಿನಲ್ಲಿ ಏನಾಗುತ್ತೆ ಏನು ಕೂಡ ಗೊತ್ತಿಲ್ಲ. ಈ ಯಡಿಯೂರಪ್ಪನವರೇ ಹೇಳಿದ್ದಾರೆ, ಆ ಮಾತಿನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಏನಾಗುತ್ತೆ ಅಂತ ನೋಡೋಣ. 25ನೇ ತಾರೀಕು ಮುಖ್ಯಮಂತ್ರಿಗಳ ದಿನಾಂಕ. ಸೊ ಆ ಒಂದು ಮುಂದಿನ ಬದಲಾವಣೆ ಅದಾದಾಗ ಕೆಲವಿನ ಡೆವಲಪ್ಮೆಂಟ್ ಅದಾದಾಗ ನೋಡೋಣ ಏನಾಗುತ್ತೆ ಅಂತ ನಾವು. ಈಗಾಗಲೇ ಅವರೇ ಸ್ಪಷ್ಟಪಡಿಸಿದ್ದಾರೆ ಏನಂತ, ನಾವು ಕೇಂದ್ರ ನಾಯಕರ ಒಂದು ಸೂಚನೆ ನಡ್ಕೊಳ್ತಿದ್ದೆ. ಸೊ ನಮ್ಗೆ ಯಾರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ಮಧ್ಯೆ ಏನು ಕೂಡ ಚರ್ಚೆ ನಡೆದಿಲ್ಲ. ನಮ್ಮ ಚರ್ಚೆ ಇಷ್ಟು ದಿವಸ ಕೋವಿಡ್ ಇವಾಗ ಪ್ರವಾಹ ಇವರ ಮಧ್ಯೆ ಮಾತ್ರ ಇದೆ. ಸೊ ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರ ಕೂಡ ಕೇಂದ್ರದ ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಸೂಕ್ತವಲ್ಲ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅಪ್ರಸ್ತುತ ಅಂತ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕೊರೋನಾದಿಂದಾಗಿ ಜನ ತೀವ್ರ ಸಂಕಷ್ಟಕ್ಕೀಡಾಗುತ್ತಾರೆ. ಕೊರೋನಾ ಮೂರನೇ ಅಲೆ ಬರುವ ಬಗ್ಗೆ ಈಗಾಗಲೇ ತಜ್ಞರು ಮಾಹಿತಿ ನೀಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಯಾಗ್ತಾ ಇದೆ. ನಾನು ಕೂಡ ಯಡಿಯೂರಪ್ಪನವರ ಜೊತೆಯಲ್ಲಿ 20 ವರ್ಷಗಳ ಕಾಲ ಇದ್ದೆ. ನಾಯಕತ್ವ ಬದಲಾವಣೆ ವಿಚಾರ ಅವರ ಪಕ್ಷದ ತೀರ್ಮಾನ, ಆದರೆ ವೈಯಕ್ತಿಕವಾಗಿ ನಾಯಕತ್ವ ಬದಲಾವಣೆ ಸೂಕ್ತವಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮಠಾಧೀಶರು ಸಿಎಂ ಯಡಿಯೂರಪ್ಪ ಅವರಿಗೆ ಬೆಂಬಲ ನೀಡುತ್ತಿರುವುದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇದು ಹೊಸದೇನಲ್ಲ. ಯಾರ ಮೇಲೆ ವಿಶ್ವಾಸ ಇರುತ್ತೋ, ಮಠಗಳಿಗೆ ಯಾರು ಸಹಕಾರ ನೀಡಿದ್ದಾರೋ ಅವರ ಪರವಾಗಿ ಮಠಾಧೀಶರು ಹೇಳಿಕೆ ನೀಡುತ್ತಿದ್ದಾರೆ. ಇದು ಅವರವರಿಗೆ ಬಿಟ್ಟ ವಿಚಾರ ಎಂದರು. ಕರೋನಾದಿಂದ ನೊಂದಿದ್ದಾರೆ, ಈಗ ಮೂರನೇ ಅಲೆ ಬೇರೆ ಬರ್ಬೋದು ಅಂತೇಳಿ ಚರ್ಚೆ ನಡೀತಾ ಇದೆ. ಆದರೆ ಈಗ ಒಂದು ವಾರದಿಂದ ಹೆಚ್ಚಿಗೆ ಪಾಸಿಟಿವಿಟಿ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಇದು ಅವರ ಪಕ್ಷದ ತೀರ್ಮಾನ. ಆದರೆ ನನ್ನ ವೈಯಕ್ತಿಕವಾಗಿ ನಾನು ಕೂಡ ಒಂದು 20 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಅಧಿಕಾರ ಇಲ್ಲದೇ ಇದ್ದಾಗಿದ್ದವನು. ನಾಯಕತ್ವವನ್ನು ಬದಲಾವಣೆ ಮಾಡುವಂಥದ್ದು ಇದು ನನ್ನ ವೈಯಕ್ತಿಕ ವಿಚಾರ, ಪಾರ್ಟಿ ವಿಚಾರ. ನಾನೊಬ್ಬ ಮೈಸೂರು ಜಿಲ್ಲೆಯ ಈ ರಾಜ್ಯದ ಒಬ್ಬ ಜನಪ್ರತಿನಿಧಿಯಾಗಿ ಪಕ್ಷವನ್ನು ಹೊರತುಪಡಿಸಿ ಈಗ ನಾಯಕತ್ವವನ್ನು ಬದಲಾವಣೆ ಮಾಡುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಹೇಳಿಕ್ಕೆ ಕೂಡ ಇದೆಲ್ಲ ಪ್ರಯತ್ನವನ್ನು ಕರ್ನಾಟಕದಲ್ಲಿ ಬಿಜೆಪಿಯಿಂದ ಆಗಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರೇ ಪ್ರಮುಖ ಪಾತ್ರ ವಹಿಸಿದ್ದು. ಆ ಕಾರಣದಿಂದ ಅವರನ್ನೇ ಈ ಮುಂದಿನ ಅವಧಿ ತನಕ ಅದನ್ನು ನಾನು ರಾಜಕೀಯದ ವಿಚಾರ ಹೇಳಿದ್ರೆ ಮಾತಾಡ್ತೀನಿ, ನೀವು ಮಠಾಧೀಶರ ವಿಚಾರ ಕೇಳಿದ್ರೆ ನಾನು ಹಿಂಗೆ ಹೇಳಕ್ಕಾಗಲ್ಲ. ಇವತ್ತಿನ ಒಂದು ಸನ್ನಿವೇಶದಲ್ಲಿ ಅವರೇ ಮುಂಚೂಣಿ ನಿಂತ್ಕೊಂಡು ಬದಲಾಯಿಸಿದ್ರೆ ಆಗಾಗುತ್ತೆ ಈಗ ಅದು ಅವ್ರ ತೀರ್ಮಾನ. ನಾವು ಧಾರ್ಮಿಕ ಕ್ಷೇತ್ರಗಳನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ.
ಇನ್ನು ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಪಕ್ಷ ಸ್ಥಳೀಯ ಮಟ್ಟದಲ್ಲಿ ಸಂಘಟನೆಗೆ ಮುಂದಾಗಿದೆ. ತಾಲೂಕು ಮಟ್ಟದಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ನಡೆಸುತ್ತಿದ್ದು ಪ್ರತಿ ತಾಲೂಕಿಗೂ ಟಾರ್ಗೆಟ್ ನೀಡಿ ಸದಸ್ಯತ್ವ ಹೆಚ್ಚಳಕ್ಕೆ ಕ್ರಮ ವಹಿಸಲಾಗಿದೆ. ಇನ್ನು ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಗದ್ದುಗೆ ಹಿಡಿಯಲು ಜೆಡಿಎಸ್ ನಾಯಕರ ತಂತ್ರ ರೂಪಿಸ್ತಾ ಇದ್ದು ಜೆಡಿಎಸ್ ಅಧಿಕಾರಾವಧಿಯ ಕೆಲಸಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ. ಇನ್ನು ಈಗಾಗಲೇ ಕಾಂಗ್ರೆಸ್ನ ಕಿತ್ತಾಟ ಹಾಗೂ ಬಿಜೆಪಿ ಆಡಳಿತದ ಬಗ್ಗೆ ಜನ ಬೇಸರಗೊಂಡಿದ್ದಾರೆ. ಪರಿಸ್ಥಿತಿಯ ಸದುಪಯೋಗವನ್ನ ಪಡಿಸಿಕೊಂಡು ಜೆಡಿಎಸ್ ಅಧಿಕಾರಕ್ಕೆ ತರಬೇಕು ಅಂತ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಯ ಬಗ್ಗೆ ಶಾಸಕ ಸಾರಾ ಮಹೇಶ್ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇನ್ನು ಶಾಸಕ ಜಿಟಿಡಿ ಜನರ ಅಭಿಪ್ರಾಯ ಸಂಗ್ರಹ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರೊಂದಿಗೆ ಒಮ್ಮೆ ಮಾತನಾಡಿದ್ದೆ, ಅದರಂತೆಯೇ ಈಗಲೂ ನಡೀತಾ ಇದೆ. ಅವರು ನಮ್ಮ ಪಕ್ಷದಲ್ಲೇ ಇರಲಿದ್ದಾರೆ. ಜಿಟಿಡಿ ಅವರು ಈಗಲೂ ಜೆಡಿಎಸ್ನ ಎಂಎಲ್ಎ, ಇನ್ನುಳಿದ ದಿನಗಳಲ್ಲೂ ಅವರು ಜೆಡಿಎಸ್ನಲ್ಲೇ ಇರ್ತಾರೆ. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗೂ ಪಕ್ಷದಲ್ಲಿಯೇ ಇರಲಿದ್ದಾರೆ, ಕಾದು ನೋಡಿ ಎಂದರು. ಈಗ ರಾಜ್ಯಾಧ್ಯಕ್ಷ ಸೂಚನೆ ಮೇರೆಗೆ ಎಲ್ಲ ತಾಲೂಕಿನ ಅಧ್ಯಕ್ಷರನ್ನ ಮೈಸೂರು ಜಿಲ್ಲೆನಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದ್ದಾರೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ಹೆಚ್ಚು ಸದಸ್ಯತ್ವವನ್ನು ಕೂಡ ಮಾಡಬೇಕು ಅಂತೇಳಿ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇತರೆ ಎಲ್ಲ ಮುಖಂಡಗಳ ಜೊತೆ ಸೇರಿ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಯನ್ನು ಪ್ರಾದೇಶಿಕ ಪಕ್ಷಗಳು ಉಳಿಬೇಕು, ಪ್ರಾದೇಶಿಕ ಪಕ್ಷ ಇದ್ದರೆ ಮಾತ್ರ ಈ ರಾಜ್ಯದ ಉಳಿವು ಸಾಧ್ಯ ಅನ್ನುವಂಥದ್ದನ್ನು ಜನರಿಗೆ ಮಂದಟ್ಟು ಮಾಡಿಕೊಡುವ ಮೂಲಕ ನಾವು ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಮೈಸೂರು ಜಿಲ್ಲೆ ಅರ್ಧ ಭಾಗದಲ್ಲಿ ಜೆಡಿಎಸ್ ಪ್ರಬಲವಾಗಿದೆ, ಇನ್ನರ್ಧ ಉಳಿದ ಭಾಗದಲ್ಲಿ ಬೇರೆ ಪಕ್ಷಗಳು ಪ್ರಬಲವಾಗಿದೆ. ಸೊ ಅದನ್ನ ಯಾವ ರೀತಿ ಬಹುತೇಕ ಮಾಡ್ತಾರೆ? ಅವರನ್ನು ಕೂಡ ಅಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕುಮಾರಣ್ಣರವರ ಏನು 14 ತಿಂಗಳು ಕೆಲಸ ಇದೆ ಅದನ್ನು ಅವ್ರ ಗಮನಕ್ಕೆ ತಂದು ನೀವು ಪ್ರಾದೇಶಿಕ ಪಕ್ಷವನ್ನು ಉಳಿಸುವಂಥದ್ದನ್ನ ಮಾಡಬೇಕು. ಈಗಾಗಲೇ ಕಾಂಗ್ರೆಸ್ನವರ ಕಿತ್ತಾಟ ಮತ್ತು ಬಿಜೆಪಿಯವರ ಇವತ್ತಿನ ಕೋವಿಡ್ನಲ್ಲಿ ಕೇಂದ್ರದಿಂದ ರಾಜ್ಯದವರೆಗೆ ಜನರು ನೊಂದಿರ್ತಕ್ಕಂಥದ್ದು, ಈ ಎರಡನ್ನ ಗಮನಕ್ಕೆ ತಂದು ಪಕ್ಷವನ್ನು ಕಟ್ಟುವಂಥ ಕೆಲಸ. ಖಂಡಿತ ನಮಗೆ ಇನ್ನೂ ವಿಶ್ವಾಸ ಇದೆ. ಜೆ ಡಿ ಎಸ್ ಶಾಸಕರವರು ಜೆ ಡಿ ಎಸ್ ಅಲ್ಲೇ ಇದ್ದಾರೆ, ಜೆ ಡಿ ಎಸ್ ಇಂದನೇ ಮೈಸೂರು ಜಿಲ್ಲೆಯಲ್ಲಿ ಚುನಾವಣೆಯಲ್ಲಿ ನೇತೃತ್ವವನ್ನು ವಹಿಸ್ತಾರೆ ಅನ್ನುವಂಥದ್ದು. ಇನ್ನು ಚುನಾವಣೆ ಡಿಸೆಂಬರ್ ಇದೆ, ಪಕ್ಷ ಸಂಘಟನೆ ಮಾಡ್ತೀವಿ ನೋಡಿ. ನಿಮಗೆ ಗೊತ್ತಲ್ವಾ, ನಾನು ಒಂದ್ಸಾರಿ ಚಾಮುಂಡಿ ಗೆಸ್ಟ್ ಹೌಸಲ್ಲಿ ಅವರನ್ನ ಭೇಟಿ ಮಾಡಿದ್ದೆ, ನಿಮ್ಮೆಲ್ಲರೂ ಗೊತ್ತಿದೆ ಅನ್ಸುತ್ತೆ. ಅವತ್ತು ನಾವಿಬ್ರು ಏನು ಮಾತಾಡಿದ್ದೀವಿ ಅದನ್ನು ಇವತ್ತು ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಲು ಮುಂದಾಗಿರುವ ಬಿಜೆಪಿ ಹೈಕಮಾಂಡ್ ನಿಲುವಿಗೆ ಲಿಂಗಾಯತ ಗೌಡ ಮಹಾಸಭಾದ ಮೈಸೂರು ಜಿಲ್ಲಾ ಘಟಕ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಈ ಕುರಿತು ಲಿಂಗಾಯತ ಗೌಡ ಮಹಾಸಭಾದ ಮೈಸೂರು ಜಿಲ್ಲಾ ಘಟಕದ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿ ಬಿಜೆಪಿ ಹೈಕಮಾಂಡ್ ನಡೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜನಪರ ಆಡಳಿತ ನೀಡ್ತಾ ಇರುವಂತಹ ಯಡಿಯೂರಪ್ಪ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸಬೇಕು. ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಮುಂದೆಯೂ ಲಿಂಗಾಯತ ಸಮುದಾಯದವರನ್ನೇ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬೇಕು ಅಂತ ಲಿಂಗಾಯತ ಗೌಡ ಮಹಾಸಭಾದ ಮುಖಂಡರು ಒತ್ತಾಯಿಸಿದರು. ಸದ್ಯದ ಬಿಜೆಪಿಯ ಉತ್ತುಂಗದ ಎಲ್ಲ ಅಧಿಕಾರಗಳನ್ನು ಅನುಭವಿಸಿ ಹಾಗೂ ಎಲ್ಲ ಸಮಾಜದ ವಿಶ್ವಾಸವನ್ನು ಗಳಿಸಿ ಮುಖ್ಯಮಂತ್ರಿಗಳಾಗಿ 2 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ಹಾಗೂ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಮಾಜದ ಹಾಗೂ ಎಲ್ಲ ಸಮಾಜದವ್ರ ಜೊತೆ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿರೋದ್ರಿಂದ
ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿದೆ ಯಡಿಯೂರಪ್ಪನವರು. ಹಾಗೂ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರನ್ನು ಯಾವುದೇ ಕಾರಣಕ್ಕೂ ಈ ಮುಖ್ಯಮಂತ್ರಿ ಪದವಿಯಿಂದ ಕೆಳಗೆ ಇಳಿಸಬಾರದೆಂದು ನಮ್ಮ ಲಿಂಗಾಯತ ಗೌಡ ಮಹಾಸಭಾದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಅವರ BJP ಹೈಕಮಾಂಡ್ನವರು ವಯೋಸಹಜ ಅಂತೇಳಿ ಬದಲಾವಣೆ ಮಾಡಿದ್ದೇ ಆದ ಸಂದರ್ಭದಲ್ಲಾದರೆ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಈ ನಮ್ಮ ಸಮಾಜದ ಲಿಂಗಾಯತರಾದಂಥ ಉತ್ತರ ಕರ್ನಾಟಕದಲ್ಲಿ ಪಂಚಮ ಶಾಲೆಗಳಿರ್ಬೋದು, ಈ ಭಾಗದಲ್ಲಿರುವಂಥ ಲಿಂಗಾಯತರಿರ್ಬೋದು, ಲಿಂಗಾಯತ ಗೌಡರಿರ್ಬೋದು, ಅವರೇ ಸನ್ಮಾನ್ಯ ಯಡಿಯೂರಪ್ಪನವರೇ ನಾಯಕತ್ವವನ್ನು ವಹಿಸಿ ಪಂಚಮ ಶಾಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂಥ ಮುರುಗೇಶ್ ನಿರಾಣಿ ಸಾಹೇಬರಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, CC ಪಾಟೀಲ್ ಇರ್ಬೋದು, ಇನ್ನೂ ಹಲವು ನಾಯಕರು ಮುಖ್ಯಮಂತ್ರಿ ಆಗಂಥ ನಮ್ಮ ಸಮಾಜದ ಎಲ್ಲ ಪುಸ್ತಕದಲ್ಲಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಅವರು ರಾಜೀನಾಮೆ ಕೊಡುವಂಥ ಸಂದರ್ಭ ಸೃಷ್ಟಿಯಾದರೆ ನಮ್ಮ ಸಮಾಜದವರನ್ನೇ ಅವರ ನಾಯಕತ್ವದಡಿನಲ್ಲಿ ಲಿಂಗಾಯತರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈ ಮೂಲಕ ಯಡಿಯೂರಪ್ಪ ಸಾಹೇಬರನ್ನ ನಾವು ಮನವಿ ಮಾಡ್ತಾ ಇದ್ದೀವಿ ಲಿಂಗಾಯತ ಗೌಡ ಮಹಾಸಭಾದಿಂದ. ಹೈಕಮಾಂಡ್ ಯಡಿಯೂರಪ್ಪನ ಇಳಿಸ್ತೀನಿ ಅಂತ ಎಲ್ಲೂ ಕೂಡ ಇವತ್ತವರೆಗೆ ಈ ಕ್ಷಣ ತನಕನೂ ಹೇಳಿಲ್ಲ. ದಯಮಾಡಿ ತಾವು ಅದನ್ನು ಅರ್ಥ ಮಾಡ್ಕೋಬೇಕು. ಖುದ್ದು ಯಡಿಯೂರಪ್ಪನವರು ತಾನು ಏನಾದರೂ ಮಾತನಾಡಿದರೆ ಪಕ್ಷದ ಆದೇಶಕ್ಕೆ ಬೆಲೆ ಕೊಟ್ಟು ಪಕ್ಷದ ತತ್ವ ಸಿದ್ಧಾಂತಕ್ಕೆ ಗೌರವ ಕೊಟ್ಟು ಏನಾದರೂ ವರಿಷ್ಠರು ಹೇಳಿದರೆ ನಾನು ಯೋಚನೆ ಮಾಡ್ತೀನಿ, ನಿರ್ಧಾರ ಮಾಡ್ತೀನಿ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ನಾವು ಹೇಳ್ತಾ ಇರೋದೇನು ಅಂದರೆ ಈ ಇತ್ತೀಚೆಗೆ ಎಲ್ಲವೂ ಕೂಡ ಮಾಧ್ಯಮಗಳಿಂದ ನಾವು ತಿಳ್ಕೊಳ್ಳೋಂಥ ವಿಚಾರಗಳೇ. ವಯಸ್ಸಿನ ಆಧಾರದ ಮೇಲೆ ಏನಾದರೂ ಅವಕಾಶ ಬಿಟ್ಕೊಡ್ತೀನಿ ಅನ್ನೋದಾದರೆ ನಮ್ಮ ಸಮುದಾಯದವ್ರನ್ನೇ ಮುಖ್ಯಮಂತ್ರಿಯಾಗಿ ಮಾಡಿ ಅಂತ ನಮ್ಮ ಲಿಂಗಾಯತ ಗೌಡ ಮಹಾಸಭೆ ಒತ್ತಾಯಿಸಿದೆ. ಯಾಕೆ ಅಂತಂದರೆ ಈ ಸಂದರ್ಭದಲ್ಲಿ ಜನ ಯಡಿಯೂರಪ್ಪನವರ ಆಡಳಿತ ಮತ್ತು ವೈಖರಿ ಮತ್ತು ನಮ್ಮ ಸಮುದಾಯದ ಜನ ಅವರೇ ಇರಲಿ ಅಂತ ಬಯಸ್ತಾ ಇದ್ದಾರೆ. ಆದರೂ ಕೂಡ ಯಡಿಯೂರಪ್ಪನವರು ಇಲ್ಲ, ನಾನು ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅನ್ನೋ ವಿಚಾರಗಳನ್ನ ನಿನ್ನೆ ಕೂಡ ನಮ್ಮ ಈ ಭಾಗದ ಸ್ವಾಮೀಜಿಗಳು ಹೋದಾಗ ಆ ಭಾಗದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಂಥ ಸಂದರ್ಭ ಸೃಷ್ಟಿಯಾದರೆ ಕಳೆದ ಉಳಿದ ಅವಧಿಗೆ ನಮ್ಮ ಸಮುದಾಯದಲ್ಲಿ ಇನ್ನೂ ಉತ್ತಮ ನಾಯಕರಿದ್ದಾರೆ. ನಾಯಕತ್ವನೂ ಉಳಿಬೇಕು, ಪಕ್ಷನೂ ಉಳಿಬೇಕು, ಎಲ್ಲವನ್ನೂ ಉಳಿಬೇಕು. ಆಮೇಲೆ ಎರಡನೇದು ಇವತ್ತವರೆಗೆ ಈ ವಿಚಾರಗಳಲ್ಲಿ ಮಾತಾಡ್ತಿರೋದು ಬೇರೆ ಪಕ್ಷದ ನಾಯಕರು, ನಮ್ಮ ಪಕ್ಷದ ಯಾರೂ ಕೂಡ ಇವತ್ತವರೆಗೆ ಯಾರೂ ಮಾತಾಡಿಲ್ಲ ವ್ಯವಸ್ಥೆ ಒಳಗಡೆ ನಾನು ಒಬ್ಬ ಪಕ್ಷದಲ್ಲಿ ನೋಡಿದಾಗ. ಹಾಗಾಗಿ ನಮ್ಮ ಮಹಾಸಭಾಗಳು ಮತ್ತು ವೀರೇಶವಮ್ಮ ಸಭೆಗಳು ಮತ್ತು ಎಲ್ಲ ನಮ್ಮ ಸಮುದಾಯ ಸಂಘಟನೆಗಳ ಒತ್ತಾಯ ಇಷ್ಟೇ, ದಯಮಾಡಿ ಒಂದು ಅವಕಾಶ ಇದ್ದರೆ ನಮ್ಮ ಸಮುದಾಯದಲ್ಲಿ ಈಗ ಮುರುಗೇಶ್ ನಿರಾಣಿಯವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀವಿ, ಅಥವಾ ನಮ್ಮ ಸಮುದಾಯದ ಉಳಿದ ಮುಖ್ಯಮಂತ್ರಿನ ಮಾಡಿಕೊಡಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅವರ ಕಾರ್ಯವೈಖರಿ ಮತ್ತು ಅವರಿಗೆ ಕೊಟ್ಟಂಥ ಕೆಲಸಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೇ ನಾವು ಈ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ. ನಾವು ಈ ಕ್ಷಣಲ್ಲೂ ಹೇಳ್ತಾ ಇರೋದು ನಮ್ಮ ಮಹಾಸಭಾ ಉಳಿದ ಅವಧಿಗಳನ್ನು ಯಡಿಯೂರಪ್ಪನವರಿಗೆ ಮುಂದುವರಿಸಲು ಅವಕಾಶ ಮಾಡಿಕೊಡಿ, ಬದಲಾವಣೆ ಆಗೋದು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಪದಚ್ಯುತಗೊಳಿಸಲು ಮುಂದಾಗಿರುವ ಬಿಜೆಪಿ ಹೈಕಮಾಂಡ್ ನಿಲುವಿಗೆ ವಿರೋಧ ಮುಂದುವರೆದಿದೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮೈಸೂರು ಜಿಲ್ಲಾ ಘಟಕದ ಮುಖಂಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರ ಮುಖವನ್ನ ನೋಡಿಕೊಂಡು ಇಡೀ ವೀರಶೈವ ಲಿಂಗಾಯತ ಸಮುದಾಯ ಬಿಜೆಪಿಯನ್ನ ಬೆಂಬಲಿಸಿದೆ. ಇದೇ ಕಾರಣದಿಂದ ಬಿಜೆಪಿಯಿಂದ ವೀರಶೈವ ಲಿಂಗಾಯತ ಸಮುದಾಯದ 58 ಶಾಸಕರು ಆಯ್ಕೆಯಾಗುತ್ತಾರೆ. ಇನ್ನು ಯಡಿಯೂರಪ್ಪ ಅವರಿಗೆ ಪೂರ್ಣಾವಧಿ ಅಧಿಕಾರ ನಡೆಸಲು ಅನುವು ಮಾಡಿಕೊಡಬೇಕು. ಕೇವಲ ವಯಸ್ಸಿನ ಆಧಾರದ ಮೇಲೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸುವುದು ಸರಿಯಲ್ಲ. ಇನ್ನು ಯಡಿಯೂರಪ್ಪನವರು ಈಗಲೂ ಆರೋಗ್ಯ ಪೂರ್ಣರಾಗುತ್ತಾರೆ. ಕೊರೋನಾ ಸಂದರ್ಭದಲ್ಲಿ ಸಮರ್ಥವಾಗಿ ಆಡಳಿತವನ್ನ ನಡೆಸಿರುವ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವುದು ಸರಿಯಲ್ಲ. ಒಂದು ವೇಳೆ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆದಲ್ಲಿ ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೂ ವೀರಶೈವ ಲಿಂಗಾಯತ ಸಮುದಾಯದವರನ್ನೇ ನೇಮಕ ಮಾಡಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಮುಳುವಾಗಿ ಪರಿಣಮಿಸಲಿದೆ. ಮುಂದೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ತನ್ನ ಸ್ಪಷ್ಟ ನಿಲುವನ್ನ ಪ್ರಕಟಿಸಲಿದೆ ಅಂತ ಹೈಕಮಾಂಡ್ ವಿರುದ್ಧ ಕಿಡಿಕಾರಿದ್ರು. ಸಮುದಾಯ 58 ಜನ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ MLAಗಳನ್ನು BJP ಪಕ್ಷಕ್ಕೆ ಕೊಡುಗೆಯಾಗಿ ನೀಡಿತ್ತು. ಅದು ಅಷ್ಟು ಜನ ಅಥವಾ 104 ಜನ MLAಗಳು ಆಯ್ಕೆಯಾಗಬೇಕಾದ್ರೆ ಅಖಂಡ ವೀರಶೈವ ಲಿಂಗಾಯತರ ಪಾತ್ರ ಮತದಾರರ ಪಾತ್ರ ಮಹತ್ವದಾಗಿತ್ತು. ಇದು ಯಾಕಿತ್ತು ಅಂತಂದರೆ ಅವತ್ತಿನ ಸಂದರ್ಭದಲ್ಲಿ BJP ಪಕ್ಷ ವೀರಶೈವ ಲಿಂಗಾಯತ ಸಮುದಾಯದ ಒಬ್ಬ ಮುಖ್ಯಮಂತ್ರಿಯನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡ್ತದೆ ಅನ್ನೋ ಒಂದು ಸಂದೇಶವನ್ನು ಅರಿತು ನಾವೆಲ್ಲರೂ ಅವತ್ತು BJP ಪಾರ್ಟಿಗೆ ಮತವನ್ನು ಕೊಟ್ಟು ಈ ಪಾರ್ಟಿ ಅಧಿಕಾರವನ್ನು ಹಿಡಿಲಿಕ್ಕೆ ನಮ್ಮ ಪಾತ್ರ ಮಹತ್ವದ್ದಾಗಿತ್ತು. ಅದೇ ನಿಟ್ಟಿನಲ್ಲಿ ಇವತ್ತೇನು ಬದಲಾವಣೆಯ ಕೂಗು ಯಾವುದೇ ಆ ಪಾರ್ಟಿಯ ಸಂದೇಶ ಇನ್ನೂ ಅಫಿಷಿಯಲ್ ಆಗಿ ನಮಗೆ ರವಾನೆ ಆಗಿಲ್ಲ. ಬಟ್
ನಮ್ಮ ಮಿತ್ರರಾದಂಥ ನೀವುಗಳು, ನಿಮ್ಮ ಒಂದು ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ಇದರಲ್ಲಿ ತಾವು ಬಹಳ ಒಂದು 15 ದಿನಗಳ ಕಾಲದಿಂದ ಬಹಳಷ್ಟು ಚರ್ಚೆಗೆ ಒಳಪಟ್ಟಿದೆ. ಇದು ಈ ಬದಲಾವಣೆ ಆಗ್ತದೆ, ಬದಲಾವಣೆ ಆಗ್ತದೆ, ಬೇರೆಯವ್ರನ್ನ ಯಾರನ್ನ ಕೂರಿಸ್ತಾರೆ, ದಿನಕ್ಕೊಬ್ಬೊಬ್ಬರದ್ದು ಹೆಸರು ಬರ್ತದೆ ದಿನಕ್ಕೊಬ್ಬರು. ಬಟ್ ನಮ್ಮ ಆಗ್ರಹ ಏನಂತಂದ್ರೆ, ಪೂರ್ಣ ಅವಧಿಗೆ ನಾವು ಮ್ಯಾಂಡೇಟ್ ಕೊಟ್ಟಾಗ ನಮ್ಮ ಸಮುದಾಯ ಕೊಟ್ಟಿದ್ದು ಆ ಸಂದೇಶವನ್ನು ಒತ್ತಂತದ್ದು. ಪೂರ್ಣ ಅವಧಿಗೆ ನಮ್ಮ ಸಮುದಾಯದವನೇ ಮುಖ್ಯಮಂತ್ರಿ ಆಗಿರ್ತಾನೆ. ಬಟ್ ಇದಕ್ಕೆ ಬಹಳಷ್ಟು ಯಾಕೆ ಇದನ್ನ ನಿಮ್ಮ ಸಮುದಾಯದವರೇ ಅಂತ ಯಾಕೆ ಹೇಳಿಕೊಂಡು ಹೇಳ್ಕೋತಾ ಇದ್ದೀರಿ ಅಂತ ನಿಮ್ಮ ಪ್ರಶ್ನೆ ಕೇಳ್ಬೋದು ನಮಗೆ. ಬಟ್ ನಮ್ಮ ಇದು ಏನಂತಂದ್ರೆ, ಈ ರಾಜ್ಯಕ್ಕೆ 7-8 ಜನ ಮುಖ್ಯಮಂತ್ರಿಗಳನ್ನ ಆಗ್ಲೇ ಕೊಟ್ಟು ಬಹಳಷ್ಟು ನಮ್ಮ ಕರ್ನಾಟಕ ರಾಜ್ಯದ ಸುಧಾರಣೆಯನ್ನ, ಒಳ್ಳೆ ಆಡಳಿತವನ್ನ, ಸರ್ವರಿಗೂ ಸಮಬಾಳು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಮಾಜದ ಮಾಜಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಯಡಿಯೂರಪ್ಪನವರು ಕೂಡ ಕೊಡ್ತಾ ಇದ್ದಾರೆ. ರಾಜ್ಯ ಕಂಡಂತ ಭೀಕರ ಒಂದು ಕರೋನಾ ಸಂದರ್ಭದಲ್ಲೂ ಕೂಡ ಒಂದು ಒಳ್ಳೆ ಆಡಳಿತವನ್ನ ಕೊಟ್ಟು, ಇವತ್ತು ಕೂಡ ಅವ್ರಿಗೆ ವಯಸ್ಸಾಗಿದೆ ಅಂತ ನಮ್ಗೆ ಯಾರಿಗೂ ಕಾಣಿಸ್ತಾನೆ ಇಲ್ಲ. ಬಟ್ ಯಾವ ಒಂದು ದಂಡವನ್ನ ಅನುಸರಿಸಿ ಅವರು ಏನು ಇದನ್ನ ಏನು ಬದಲಾವಣೆ ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ ಅಂತ ಅದು ನಮಗೂ ತಿಳಿದಿಲ್ಲ. ಬಟ್ ಬದಲಾವಣೆ ಮಾಡೋದಕ್ಕೆ ಏನು ಸೂಕ್ತವಾದ ಕಾರಣ ಏನಿದೆ? ಸ್ಪರ್ಧೆ ಮಾಡಲು ಕ್ಷೇತ್ರಕ್ಕಾಗಿ ಹುಡುಕಾಟ ನಡೆಸುತ್ತಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಚಾಮರಾಜನಗರ ಸಂಸದ ಶ್ರೀನಿವಾಸ್ ಪ್ರಸಾದ್ ಟಾಂಗ್ ನೀಡಿದ್ದಾರೆ. ಚಾಮರಾಜನಗರದಲ್ಲಿ ನೂತನ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ದಲಿತ ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಹೇಳ್ತಿದ್ರು, ಇಂದು ಎಲ್ಲಿಗೆ ಹೋಗಿದ್ದಾರೆ? ದಲಿತ ಮುಖ್ಯಮಂತ್ರಿ ಬಗ್ಗೆ ಮಾತನಾಡುವವರು ಇಂದು ಕಾಣೆಯಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಹಿಂದೆ ಮುಂದೆ ಓಡಾಟ ನಡೆಸಿದ್ದ ಮಹದೇವಪ್ಪ ಅವರು ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಹೇಳ್ತಾ ಇದ್ರು, ಇದೀಗ ಅವರು ಮನೆಗೆ ಹೋಗಿದ್ದಾರೆ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಿದ್ದಾರೆ ಈ ತರ ಏನು? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಕ್ಕೆ ಹೇಳ್ತಿದ್ರಲ್ಲ ನಾನಿದ್ದಾಗ, ಮುಂದಿನ ಮುಖ್ಯಮಂತ್ರಿ ದಲಿತರ ಮಾತ್ರ ಹೇಳ್ತೀವಿ, ಎಲ್ಲಿಗೆ ಹೋಯ್ತು? ಅದಾದ್ಮೇಲೆ ವಾಯ್ಸ್ ಕೇಳಿಸ್ಕೊಂಡ್ರೆ ನಾನೇ ಮುಂದಿನ ಮುಖ್ಯಮಂತ್ರಿ, ಮುಂದಕ್ಕೆ ಮುಖ್ಯಮಂತ್ರಿ ಇದ್ದೇನೆ, ಅಂಬಾರಿ ಮೇಲೆ ಕೂತ್ಕೊಂಡು ಬರ್ತಾ ಇದ್ದೀನಿ. ಏನಾಯ್ತು ಏನಾಯ್ತು? ಈಗ ಮೈಸೂರು ಜಿಲ್ಲೆ ಬಿಟ್ಟು ಹುಡುಕಾಡ್ತಾ ಇರ್ಬೇಕು, ಸೆಲ್ ಚುನಾವಣೆ ನೀಡಬೇಕು ಅಂತ ಹೇಳಿ ಆ ಸ್ಥಿತಿಗೆ ಬಂದಿದ್ದೆ. ಬಸ್ ಮಾತಾಡ್ತದೆ ಯಾಕೆ ಅಂತ ಮಾತಾಡ್ಬೇಕು? ಅದಾ ಸ್ವಲ್ಪ ಬದಲಾವಣೆ ಮಾಡ್ಬಿಟ್ಟ, ನಾನೇ ಮುಗ್ದು ಮುಖ್ಯಮಂತ್ರಿ ಅಂತ ಅವನ್ ಹಿಂದೆ ಕೂತ್ಕತ್ತಿದ್ದವನು ಈ ಮಾದೇವಪ್ಪ, ಅವನಾದ್ಮೇಲೆ ನಾನೇ ಅಂತ ಅವನು ಎಲ್ಲ ಮನೆ ಇನ್ನು ಇದೇ ವೇಳೆ ಚಾಮರಾಜನಗರದ ಕುದೇರು ಗ್ರಾಮದ ಸಮಸ್ಯೆಯನ್ನ ಬಗೆಹರಿಸಲು ಕಾರ್ಯಕರ್ತರೊಬ್ಬ ಮನವಿ ಸಲ್ಲಿಸಲು ಬಂದಾಗ ಕೆರಳಿ ಕೆಂಡಾಮಂಡಲವಾದ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು, ಇಲ್ಲಿ ನಾನು ಬಂದಿರೋದು ಸರ್ಕಾರದ ಕಾರ್ಯಕ್ರಮಕ್ಕೆ, ನಿನ್ನ ಸಮಸ್ಯೆಯನ್ನ ಪ್ರವಾಸಿ ಮಂದಿರಕ್ಕೆ ಬಂದಾಗ ತಿಳಿಸುವಂತ ಬೈದು ಕಳುಹಿಸಿದ್ರು. ಇನ್ನು ಇದೇ ವೇಳೆ ಸಂಸದ ಶ್ರೀನಿವಾಸ್ ಪ್ರಸಾದ್ಗೆ ಮಂಗಳ ಮುಖ್ಯರು ಆರೋಗ್ಯ ಆಯಸ್ಸು ಗಟ್ಟಿಯಾಗಿರಲೆಂದು ಹಾರೈಸಿದ ಘಟನೆಯೂ ನಡೆಯಿತು. ಬಳಿಕ ಮಂಗಳ ಮುಖ್ಯರಿಗೆ ಸಂಸದರು 500 ರೂಪಾಯಿಗಳ ಕಾಣಿಕೆಯನ್ನ ನೀಡಿ ಸಂತಸಗೊಂಡರು. ಚೂರಿಂದ ಬನ್ನಿ ಸರ್, ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕೇಂದ್ರ ಗ್ರಂಥಾಲಯ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮ ನಡೆಯಿತು. ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿರುವ ತಾಲೂಕು ಗ್ರಂಥಾಲಯದ ಸಮೀಪವಿರುವ ಸ್ಥಳದಲ್ಲಿ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್, ಸಂಸದ ಶ್ರೀನಿವಾಸ್ ಪ್ರಸಾದ್, ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ, ಎನ್ ಮಹೇಶ್ ಹಾಗೂ ನಿರಂಜನ್ ಕುಮಾರ್ ಅವರು 1 ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾಗುತ್ತಿರುವ ಕೇಂದ್ರ ಗ್ರಂಥಾಲಯದ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು.
ಇನ್ನು ಈ ವೇಳೆ ಮಾತನಾಡಿದ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್, ನನಗೆ ಮೊದಲಿನಿಂದಲೂ ಶಿಕ್ಷಣವೆಂದ್ರೆ ತುಂಬಾ ಆಸಕ್ತಿ. ಕಂಪಲ್ಸರಿ ಎಜುಕೇಶನ್ ಅನ್ನ ರೈಟ್ ಟು ಎಜುಕೇಶನ್ ಮಾಡಲು ನಾನು ಅಂದೇ ಒತ್ತಾಯಿಸುತ್ತೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಸ್ವಾತಂತ್ರ್ಯ ಬಂದಾಗಲೇ ರೈಟ್ ಟು ಎಜುಕೇಶನ್ ಕೊಡಿಸಿದ್ರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣವನ್ನ ಜನರು ಪಡೆದುಕೊಳ್ತಾ ಇದ್ರು. ಶಿಕ್ಷಣ ಎನ್ನುವಂಥದ್ದು ಎಲ್ಲರಿಗೂ ಅರಿವನ್ನ ಮೂಡಿಸುವಂತದ್ದಾಗಿದೆ. ಶಿಕ್ಷಣದ ವೈಶಿಷ್ಟ್ಯತೆಯ ಬಗ್ಗೆ ಇದೀಗ ನಮ್ಮ ಜನರಲ್ಲಿ ಅರಿವು ಮೂಡಿದೆ. ಜಿಲ್ಲೆಯಲ್ಲಿ ಡಿಜಿಟಲ್ ಲೈಬ್ರರಿ ಮಾಡಲಾಗಿದ್ದು ಇದಕ್ಕೆ 16 ಲಕ್ಷ ಓದುಗರಿರೋದು ಸಂತಸ ತಂದಿದೆ. ಇದಕ್ಕೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಕೊಡುಗೆ ಅಪಾರವಾದದ್ದು ಅಂತ ವೈ ಶ್ರೀನಿವಾಸ್ ಪ್ರಸಾದ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ನಾನು ಕೇಂದ್ರ ಸಚಿವನಾದಾಗ ಅಲ್ಲಿ ಹೋಗಿರಲಿಲ್ಲ. ಫುಟ್ಬಾಲ್ ಒಡಕಲ್ಲಿ ತಗೊಂಡು ಆಗಿನ ಶಾಸಕರಾಗಿರೋ ದಿವಂಗತ ಕುಂಚಾಮಿ ಅವರ ನೆರವು ನಿಂತು ಬಿಡ್ತಾನೇ ಇರಲಿಲ್ಲ. ಇಲ್ಲಿ ರಾಲಿಗಳು ನಿಂತ್ಕೊಳ್ಳೋದು, ಬೇರೆ ವೆಹಿಕಲ್ ನಿಂತ್ಕೊಳ್ಳೋದು, ಹಾಳು ಮಾಡುವಂಥ ವಿದ್ಯಾರ್ಥಿಗಳ ನೆಮ್ಮದಿನೇ ಇರ್ತಿಲ್ಲ, ಧೂಳು ಬರುವಂಥದ್ದು ನೆಮ್ಮದಿನೇ ಇರ್ತಿತ್ತು. ಮೊದಲು ಎಸ್ ಪಿ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರು. ಕಾಂಪೌಂಡ್ ಹಾಕಷ್ಟು ಸುತ್ತ ಫುಟ್ಬಾಲ್ ಒಡಕಲ್ಲಿ ಪಕ್ಕದಲ್ಲಿ ನನಗೆ ಶಿಕ್ಷಣದ ಬಗ್ಗೆ ಬಹಳ ಆಸಕ್ತಿ. ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದು ಹೇಳ್ತಾ ಇದ್ದೆ, ಕಂಪಲ್ಸರಿ ಅಂಡ್ ಫ್ರೀ ಎಜುಕೇಶನ್ ನ ರೈಟ್ ಎಜುಕೇಶನ್ ಮಾಡಬೇಕು ಅಂತಕ್ಕಂಥದ್ದು. ಈಗಂತೂ ರೈಟ್ ಎಜುಕೇಶನ್ ಆಗಿ ಅಂಬೇಡ್ಕರ್ ಹೇಳಿದಾಗ ಕಂಪಲ್ಸರಿ ಅಂಡ್ ಫ್ರೀ ಎಜುಕೇಶನ್ ನ ಸ್ವಾತಂತ್ರ್ಯ ಬಂದು ಕೊಟ್ಬಿಟ್ಟಿದ್ರೆ ಇಂದು ಕೂಡ ಶಿಕ್ಷಣ ಬಹಳ ಜಾಸ್ತಿ ಆಗ್ತಾ ಇರುವಂತ ಓದು ಓದುಗಳು ಹೊಸದಷ್ಟು ಅದನ್ನ ಬಿಟ್ಟರೆ ದೇಶದಲ್ಲಿ ಬೇರೆ ಇಲ್ಲ. ಅದು ಸಿದ್ಧಾಂಶದ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲಾ ಸಮಸ್ಯೆಗಳಿಗೂ ಕೂಡ ಬಗೆಹರಿಸತಕ್ಕಂಥ ವಿಧಾನ ಶಿಕ್ಷಣ ಕೊಟ್ಟರೆ ಇಷ್ಟೊತ್ತಿಗೆ ಕಾಲೇಜ್ ಅಂತೀವಿ ತಿಳುವಳಿಕೆ ಕೊಡ್ತಕ್ಕಂಥದ್ದು ನಾವು ಸ್ವಲ್ಪ ಅದರಲ್ಲಿ ಬಹಳ ಹಿಂದೆ ಇದ್ವಿ. ಈಗ ಅದರ ಬಗ್ಗೆ ಅರಿವು ಹೋಗ್ತಾ ಇದೆ, ರೈಟ್ ಟು ಎಜುಕೇಶನ್ ಆಗಿದೆ, ಶಿಕ್ಷಣವನ್ನ ಎಲ್ರಿಗೂ ಕೊಡಬೇಕು ಅಂತಕ್ಕಂಥ ಯೋಚನೆಗಳು ಈಗ ಪ್ರಾರಂಭ ಆಗಿದೆ. ಈಗ ಜನತೆಯನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈಗ ಇರ್ತಕ್ಕಂಥ ಇನ್ನು ಲೈಬ್ರರಿಗೆ ಬರ್ತಕ್ಕಂಥ ಗ್ರಂಥಾಲಯ ಬಹಳ ಮುಖ್ಯವಾದಂಥದ್ದು, ಬಹಳ ನನಗೆ ಹೆಮ್ಮೆ ಇವತ್ತು ಇಡೀ ದೇಶದಲ್ಲಿ. ಇವತ್ತು ಚಾಮರಾಜನಗರ ಜಿಲ್ಲೆಯ ಕುಳ್ಳಿಗಾಲ ಉಪವಿಭಾಗ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ 82 ಲಕ್ಷ ರೂಪಾಯಿ ವೆಚ್ಚದ ಹೈಟೆಕ್ ಆಕ್ಸಿಜನ್ ಘಟಕವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ ಕುಮಾರ್ ಉದ್ಘಾಟನೆ ಮಾಡಿದರು. ಈ ವೇಳೆ ಶಾಸಕರುಗಳಾದ ಎನ್ ಮಹೇಶ್, ಸಿಎಸ್ ನಿರಂಜನ್ ಕುಮಾರ್ ಹಾಗೂ ಕೆಆರ್ಡಿಎಲ್ ಅಧ್ಯಕ್ಷ ರುದ್ರೇಶ್ ಹಾಜರಿದ್ದರು. ಅದೇ ಪೂರ್ಣ ಚೆನ್ನಾಗಿರ್ತಾ ಇತ್ತು ಪ್ರತಿ ಹೀರೋಯಿನ್ ಗೆಳೆಯರಾದ ಕೆಆರ್ಐಡಿಎಲ್ ಅವರ ಅಧ್ಯಕ್ಷರಾದ ಶ್ರೀ ರುದ್ರೇಶ್ ಅವರು ತಮ್ಮ ಸಂಸ್ಥೆಯ ಮೂಲಕ ಇಲ್ಲಿ ಒಂದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆಮ್ಲಜನಕ ಉತ್ಪಾದನಾ ಘಟಕ ಸುಮಾರು 82 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಘಟಕವನ್ನು ಇವತ್ತು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಒಂದು ನಿಮಿಷಕ್ಕೆ ಸುಮಾರು 500 ಲೀಟರ್ ಆಮ್ಲಜನಕ ಇಲ್ಲಿ ಉತ್ಪಾದನೆ ಆಗುತ್ತೆ. ಆ ಸರ್ವೇ ಸಾಮಾನ್ಯ ನಾವು ಅದನ್ನು ಜಂಬೋ ಸಿಲಿಂಡರ್ಸ್ಗೆ ಲೆಕ್ಕ ಹಾಕಿದ್ರೆ ಒಂದು ದಿವಸಕ್ಕೆ 85 ಜಂಬೋ ಸಿಲಿಂಡರ್ಸ್ ಅಷ್ಟು ಇಲ್ಲಿ ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡುತ್ತೆ. ಇನ್ನೊಂದು ಲೆಕ್ಕಾಚಾರ ಹೇಳಬೇಕಂದ್ರೆ ಒಂದು ದಿವಸಕ್ಕೆ 41 ಪೇಷಂಟ್ಸ್ಗೆ ಇದು ಉಪಯೋಗ ಆಗಷ್ಟು ಆಮ್ಲಜನಕವನ್ನು
ನಮ್ಮ ಈ ಉತ್ಪಾದನಾ ಘಟಕ ಆಮ್ಲಜನಕವನ್ನು ನೀಡುತ್ತೆ. ಇದ್ರ ಜೊತೆನೆ ಅಕಸ್ಮಾತ್ ನಾವು ಪ್ರತಿ ಆ ಒಂದು ಆಕ್ಸಿಜನ್ ಘಟಕ ಆಕ್ಸಿಜನ್ ಬೆಡ್ ಇರುವ ವಾರ್ಡ್ಗೆ ಇಲ್ಲಿಂದ ಲೈನ್ ಹಾಕಿದ್ವಿ, ಅದು ಹೋಗಿ ಅಲ್ಲಿ ಆಕ್ಸಿಜನ್ ಸಪ್ಲೈ. ಜುಲೈ 24 ಮತ್ತು 25ರಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಕಾರ್ಯಕಾರಿಣಿ ಸಭೆ ಹಮ್ಮಿಕೊಳ್ಳಲಾಗಿದೆ ಅಂತ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಮೈಸೂರಿನ ಗೋವಿಂದರಾವ್ ಮೆಮೋರಿಯಲ್ ಹಾಲ್ನಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಕಾರ್ಯಕಾರಿಣಿ ಸಭೆಗೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಹಾಗೂ ರಾಜ್ಯಸಭಾ ಸದಸ್ಯ ವೀರಣ್ಣ ಕಡಾಡಿ ಅವರು ಚಾಲನೆ ನೀಡಲಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಕೃಷಿ ಕಾಯ್ದೆಗಳ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ಇನ್ನು ಸಾವಯವ ಕೃಷಿ ಪದ್ಧತಿ, ತೋಟಗಾರಿಕೆ, ಹೈನುಗಾರಿಕೆ, ಕುರಿ ಮೇಕೆ ಸಾಕಣೆ ಸೇರಿದಂತೆ ರೈತರ ಅನುಕೂಲಕ್ಕಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿರುವ ಯೋಜನೆಗಳ ಬಗ್ಗೆ ಬೆಳಕು ಚೆಲ್ಲಲಾಗುತ್ತೆ ಅಂತ ಮಾಹಿತಿ ನೀಡಿದರು. 10,000 ಎಫ್ಪಿಒಗಳನ್ನು ರಚನೆ ಮಾಡುವುದರ ಮುಖಾಂತರ ರೈತ ಉತ್ಪಾದಕರ ಸಂಘಗಳನ್ನು ರಚನೆ ಮಾಡಿ ಅದರ ಮುಖಾಂತರ ರೈತರ ಸ್ವಯಂ ಪ್ರೇರಣೆಯಾಗಿ ಅವರೇ ಸಂಘವನ್ನು ರಚನೆ ಮಾಡಿ ಆ ಬೇಕಾಗಿರ್ತಕ್ಕಂಥ ಆ ಏನು ಉತ್ಪಾದನೆ ಆಗ್ತದೆ ಉತ್ಪಾದನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ರೈತರಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳಿರ್ಬೋದು ಯಂತ್ರೋಪಕರಣಗಳಿರ್ಬೋದು ಬಿತ್ತನೆ ಬೀಜ ಇರ್ಬೋದು ಈ ರೀತಿ ವ್ಯವಸ್ಥಿತವಾಗಿ ಅಲ್ಲಿರ್ತಕ್ಕಂಥವರು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಬರುವಂಥ ಲಾಭದಲ್ಲಿ ಕೂಡ ತಾವೇ ಹಂಚಿಕೊಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಏನು ಕೇಂದ್ರ ಸರ್ಕಾರ ತೊಗೊಂಡ್ಬಂದಿದೆ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಎಫ್ಪಿಒಗಳ ರಚನೆಗೆ ಹೆಚ್ಚಿನ ಆದ್ಯತೆಯನ್ನು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಹಮ್ಮಿಕೊಂಡಿದೆ. ಇದಕ್ಕೆ ರಾಜ್ಯದ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನವೀನ್ ಅವರು ಮತ್ತು ಕೃಷ್ಣಪ್ಪ ಅಂತ ಇಬ್ಬರು ನೇಮಕ ಮಾಡಿ ಈಗಾಗಲೇ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ನಮ್ಮದೊಂದು ಗುರಿಯನ್ನು ಇಟ್ಕೊಂಡಿದ್ದೇವೆ, ಪ್ರತಿ ತಾಲೂಕಲ್ಲಿ ಕನಿಷ್ಠ 2-3 ಈ ರೀತಿ ಒಂದು ಸಂಘ ಎಫ್ಪಿಒಗಳನ್ನು ರಚನೆ ಮಾಡಬೇಕು. ಅದಕ್ಕೆ 3 ವರ್ಷಗಳ ಕಾಲ ಬೇಕಾಗಿರ್ತಕ್ಕಂಥ ಆಡಳಿತಾತ್ಮಕವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಇದರ ಲಾಭ ರೈತರಿಗೆ ಆಗೋದಿದೆ. ರೈತರಿಗೆ ಉತ್ತಮವಾದಂಥ ವೈಜ್ಞಾನಿಕವಾದ ಬೆಳೆ ಸಿಗ್ತಕ್ಕಂಥದ್ದು ಇರ್ಬೋದು ಮತ್ತು ಉತ್ತಮವಾದ ಉತ್ಕೃಷ್ಟವಾದಂಥ ಬಿತ್ತನೆ ಬೀಜಗಳನ್ನು ಸಿಗ್ತಕ್ಕಂಥದ್ದು ಇರ್ಬೋದು, ರಸಗೊಬ್ಬರಗಳ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳು ಗ್ರಾಮೀಣ ಪ್ರದೇಶದ ರೈತರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಕೂಡ ಈ ಎಫ್ಒಗಳ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಎಫ್ಪಿಒಗಳ ರಚನೆಗೂ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಚಿಂತನೆಯನ್ನು ಮಾಡ್ತೇವೆ. ಇದು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಮಾಡಿ ಒಟ್ಟು ನಮ್ಮ ಗುರಿ ರಾಜ್ಯದಲ್ಲಿ ಎಷ್ಟು ಎಫ್ಪಿಒಗಳನ್ನು ರಚನೆ ಮಾಡಿ ಅಂತಕ್ಕಂಥ ಒಂದು ಗುರಿಯನ್ನು ಹಾಕ್ಕೊಂಡು ನಂಜನಗೂಡು ತಾಲೂಕಿನ ವರುಣ ಕ್ಷೇತ್ರಕ್ಕೆ ಸೇರುವ ದಾಸನೂರು ಗ್ರಾಮದ ಬಳಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಪಿಯು ಕಾಲೇಜ್ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಈ ಭಾಗದ ಗ್ರಾಮಸ್ಥರು ದಾಸನೂರು ಬಳಿ ಕಾಲೇಜು ನಿರ್ಮಾಣವಾದರೆ ಸುತ್ತಮುತ್ತಲ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗುತ್ತೆ ಅಂತ ಹಲವಾರು ಬಾರಿ ನನ್ನ ಗಮನಕ್ಕೆ ತಂದಿದ್ರು. ಅದರಂತೆ ಗ್ರಾಮದ ಬಳಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಪಿಯು ಕಾಲೇಜ್ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಕೊಡಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಬೇಡಿಕೆ ಇತ್ತು. ಪಾಪ ಪಿ ಯು ಕಾಲೇಜ್ ವಿದ್ಯಾರ್ಥಿಗಳು ಅಲ್ಲಿ ಪ್ರೌಢಶಾಲೆ ಕಟ್ಟಡದಲ್ಲೇ ಕೂತ್ಕೊಂಡು ಓದ್ತಾ ಇದ್ರು, ಅವ್ರಿಗೆ ಸರಿಯಾದ ಕೊಠಡಿಗಳಿರಲಿಲ್ಲ, ಮೂಲಭೂತ ಸೌಕರ್ಯಗಳಿರಲಿಲ್ಲ. ಹಾಗಾಗಿ ಬಹಳ ಸರಿ ನಾನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೆ, ಇಲ್ಲೊಂದು ಪಿ ಯು ಕಾಲೇಜ್ ಕಟ್ಟಡ ಕಟ್ಟಿಸ್ಕೊಡ್ಬೇಕು ಅಂತೇಳಿ. ಇಲ್ಲಿ ಎಲ್ಲರೂ ಬೇಡಿಕೆ ಇದ್ದಿದ್ದು 2 ಕೋಟಿ ಕಟ್ಟಡ ಮಾಡ್ಕೊಡಿ ಅಂತ ಹೇಳಿ, ಆದರೆ ಸರ್ಕಾರ ನಬಾರ್ಡ್ನಿಂದ 1 ಕೋಟಿ ಅಷ್ಟೇ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕೆ 1 ಕೋಟಿ ಮಂಜೂರಾಗಿದೆ, 6 ಕೊಠಡಿ 2 ಶೌಚಾಲಯಗಳು, ಮತ್ತೆ ಮುಂದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕಟ್ಟಡಗಳನ್ನು ನಾವು ಮಾಡಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ 6 ಕೋಟಿ ಆಗುತ್ತೆ. ಚಾಮರಾಜನಗರದಲ್ಲಿ ಸಂಭವಿಸಿದ ಆಕ್ಸಿಜನ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಬಿ ಪಾಟೀಲ್ ನೇತೃತ್ವದ ಆಯೋಗದಿಂದ ತನಿಖೆ ಮುಂದುವರೆದಿದೆ. ಎಬಿ ಪಾಟೀಲ್ ಆಯೋಗದ ಮುಂದೆ ರೈತ ಸಂಘ ಹಾಗೂ ಬಿಜೆಪಿ ಮುಖಂಡ ಮಲ್ಲೇಶ್ ಅವರು ವಿಚಾರಣಾಧೀನ ಹೇಳಿಕೆ ದಾಖಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಚಾಮರಾಜನಗರ ಆಕ್ಸಿಜನ್ ದುರಂತಕ್ಕೆ ಅಂದಿನ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿಗೆ ಕಾರಣ. ಮೈಸೂರಿನಲ್ಲಿ ಸಾಕಷ್ಟು ಆಕ್ಸಿಜನ್ ಇದ್ರೂ ಸಹ ಅದನ್ನ ಚಾಮರಾಜನಗರಕ್ಕೆ ಕೊಡದೆ 24 ಮಂದಿಯ ಸಾವಿಗೆ ಕಾರಣರಾಗುತ್ತಾರೆ. ಮಾತ್ರ ಹೃದಯವಿಲ್ಲದ ಜಿಲ್ಲಾಧಿಕಾರಿಗೆ ತಕ್ಕ ಶಿಕ್ಷೆಯಾಗಬೇಕು. ಈ ಬಗ್ಗೆ ನನ್ನ ಹೇಳಿಕೆ ದಾಖಲಿಸಿದ್ದೇನೆ. ಇನ್ನು ಆಕ್ಸಿಜನ್ ದುರಂತದಲ್ಲಿ ಸತ್ತಿರುವ ಪ್ರತಿಯೊಬ್ಬರ ಕುಟುಂಬಗಳಿಗೂ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ರು. ಆಕ್ಸಿಜನ್ ದುರಂತದಲ್ಲಿ 24 ಜನ ಏನು ಸಾವಿರ ಕಾರಣ ಆಗಿನ ಜಿಲ್ಲಾಧಿಕಾರಿ ಆಗಿದ್ದಂತಹ ಕರೆದಿದ್ರು, ನಾನು ಸಾಕ್ಷಿ ಸಮೇತ 7 ದಿನ ಇರುತ್ತೆ, ಆಕೆಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರು.
ಕಾರಣ ಏನು ಅಂತಂದ್ರೆ, ಏನು ತಪ್ಪು ಮಾಡಿದ್ರು ಹೋಗಿ ಹಾಸ್ಪಿಟಲ್ ಸೆಕೆಂಡ್ ಆಕ್ಷನ್ ಕೇಳಿ ಆಮ್ಲಜನಕ ಇಬ್ಬರೂ ಸಹ ಮೈಸೂರಲ್ಲಿ ಕೊಡೋದಕ್ಕೆ ನಿರಾಕರಿಸಿ ಸಂಬಂಧಪಟ್ಟ ಅಧಿಕಾರಿನ ಬೆದರಿಸಿ ಆಕ್ಷನ್ ಸಪ್ಲೈ ಆಗಿಲ್ಲ. ಆಕೆಗೆ ಬಾತ್ರೂಮ್ ಹೃದಯ ಇಲ್ಲ. ನನ್ನ ಜನ ಸತ್ತಿದ್ರೆ ನನ್ನ ತಾಲೂಕಿನ ಜನ ಜನ ಆಕೆನ ಕ್ರಿಮಿನಲ್ ಕೇಸ್ ಅಲ್ಲಿ ಮೊಕದ್ದನ್ನ ದಯವಿಟ್ಟು ಆಕೆಗೆ ಶಿಕ್ಷೆ ಕೊಡಬೇಕು ಸ್ವಾಮಿ. ಮುಂದೆ ಹಿಂದಿಕ್ಕಾಧಿಕಾರಿಗಳು ಐ ಎಸ್ ಅಧಿಕಾರಿಗಳು ನಾವು ಆಕಾಶದ ಬಂದು ಜನಗಿಡದಲ್ಲಿ ಅಂತಕ್ಕಂಥದ್ರೆ ಕೇಳಾಡ್ತಾ ಇರ್ತಾರೆ. ಇಂತರಿಗ ಶಿಕ್ಷೆ ಆಗೋದ್ರ ಮೂಲಕ ಮುಂದೆ ಜನಸಾಮಾನ್ಯರಿಗೆ ಐ ಎಸ್ ಅಧಿಕಾರಿಗಳು ಸೇವಕರಂತೆ ಕೆಲಸ ಮಾಡಬೇಕಾಗ್ತದೆ. ಶಿಕ್ಷೆ ಕೊಡಬೇಕು ಅಂತ ನಾನು ಅವ್ರನ್ನ ಎನ್ನಿಸ್ಕೊಂಡಿದ್ದೀನಿ. ಮತ್ತೆ ಸ್ವತಂತ್ರ ವ್ಯಕ್ತಿಗಳಿಗೆ 26 ಜನಕ್ಕೆ 7 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ತಿರುಗಿ 9 ಜನಕ್ಕೆ ಅದನ್ನು ಸತ್ತಿರಲಿ 24 ಲಕ್ಷ 9 ಜನಕ್ಕೆ ಮಾತ್ರ 5 ಲಕ್ಷ ಕೊಡಕ್ಕೆ. ಆ ಕಾರಣಕ್ಕೆ ಎಲ್ಲರಿಗೂ 5 ಲಕ್ಷ ಕೊಡಬೇಕು ಸತ್ತಿರ್ತಕ್ಕಂಥವ್ರಿಗೆಲ್ಲ ಅಂತಕ್ಕಂಥ ನಿವೇದನೆಯನ್ನು ಮಾಡ್ಕೊಂಡಿದ್ದೆ. ಅದಕ್ಕೆ ಅದನ್ನೆಲ್ಲ ರಿಪೋರ್ಟ್ ಹಾಕ್ತೀವಿ, ನಾವು ವರದಿ ಹಾಕ್ತೀವಿ, ನಾವು ಡೈರೆಕ್ಟ್ ಕೊಡಲೇಬೇಕು ಅಂತ ಆದೇಶ ಕೊಡ್ತಾ ನಾವು ನೀವೇನು ಕೊಟ್ಟಿದ್ದೀರಾ ವರದಿ ಹಾಕ್ತೀವಿ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಆ ಭಾಷಣ ವರದಿನೇ ಹಾಕಿ ನಾವು ಸರ್ಕಾರ ಕೊಟ್ಟ. ಕೊರೋನಾ ಲಸಿಕೆ ಸಿಗುತ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಲಕವಾಡಿ ಆಸ್ಪತ್ರೆಯಲ್ಲಿ ನಡೆದಿದೆ. ಕಳೆದ ತಿಂಗಳಿನಿಂದಲೂ ಕೋವಿಡ್ ಲಸಿಕೆಗೆ ಪರದಾಡ್ತಾ ಇರುವಂತಹ ಇಲ್ಲಿನ ಗ್ರಾಮಸ್ಥರು ಇಂದು 6 ಗಂಟೆಗೆ ವ್ಯಾಕ್ಸಿನ್ ಸಿಗುತ್ತೆ ಅಂತ ಆಸ್ಪತ್ರೆಗೆ ಬಂದಿದ್ರು. ಆದರೆ 7 ಗಂಟೆಯಾದರೂ ಟೋಕನ್ ಕೊಡದ ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ಜನರು ಹರಿಹಾಯ್ದರು. ಇನ್ನು ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಜನ ಕಿಡಿಕಾಡಿರಲ್ಲದೆ ಬೆಳಿಗ್ಗೆ ತಿಂಡಿ ಮಾಡದೆ ಕಾಯ್ದು ನಿಂತಿರುವ ವಯಸ್ಸಾದ ಹಿರಿಯರು 5-6 ಕಿಲೋಮೀಟರ್ ನಡೆದು ಆಸ್ಪತ್ರೆ ತಲುಪಿದ ಜನರಿಗೆ ಟೋಕನ್ ಸಿಗದಿದ್ದು ತಲೆಬಿಸಿ ಆಗಿತ್ತು. ಈ ವೇಳೆ ಮಾತನಾಡಿದ ಗ್ರಾಮಸ್ಥ ಮಹದೇವಸ್ವಾಮಿ, ಸತತವಾಗಿ 5 ದಿನ ಅಲೆದು ಸಾಕಾಗಿದೆ, ಮೊದಲ ಡೋಸ್ ತೆಗೆದುಕೊಂಡು 2 ತಿಂಗಳೇ ಕಳೆದಿದೆ, ಇಂದು 6 ಗಂಟೆಗೆ ಟೋಕನ್ ಕೊಡ್ತಾರೆಂದು ಆಸ್ಪತ್ರೆ ಸಿಬ್ಬಂದಿಗಳು ಹೇಳಿದ್ರು. ಇಷ್ಟೊತ್ತಾದ್ರೂ ಸಿಗದೇ ಇರೋದು ಬೇಸರ ತಂದಿದೆ ಎಂದ್ರು. ಟೋಕನ್ ಕೊಟ್ರ ಸರ್? ಇನ್ನೂ ಕೊಟ್ಟಿಲ್ಲ. ಎಷ್ಟೊತ್ತಿಗೆ ಬಂದ್ರಿ ಬೆಳಿಗ್ಗೆ? 6 ಗಂಟೆ. ವಯಸ್ಸಾದವರು, ಫಸ್ಟ್ ಡೋಸ್ ಕೊಟ್ಟು 2 ತಿಂಗಳಾಗಿದೆ, ಸೆಕೆಂಡ್ ಡೋಸ್ಗಿನ್ನ ಏನು ಕರೆದಿಲ್ಲ, ಏನಿಲ್ಲ, ಈಗ ಜಾಸ್ತಿ ಇದ್ದಾರೆ ತುಂಬ. ಪಾಪ ತಿಂಡಿನೂ ಮಾಡಿಲ್ಲ, ಕಾಫಿನೂ ಕುಡ್ದಿಲ್ಲ, ಬಂದು ವೇಟ್ ಮಾಡ್ತಾ ಇದ್ದಾರೆ. ಈಗ ಭಾರಿ ಹಿಂಸೆ, ಆಮೇಲೆ ನಡ್ಕೊಂಡು ಎಲ್ಲ ಬಂದವರು ಪಾಪ. ಇಷ್ಟೊತ್ತಿಗೆ ವೆಹಿಕಲ್ಗಳಿಲ್ಲ, ಬಸ್ ಇಲ್ಲ, ಏನಿಲ್ಲ, ಸುಮಾರು ನಡ್ಕೊಂಡು ಬಂದವ್ರೆ, 4-5 ಕಿಲೋಮೀಟರ್ ಇಂದ ನಡ್ಕೊಂಡು ಬಂದವ್ರೆ. ವಯಸ್ಸಾದವರು, ಅಜ್ಜಿರು, ತಾತಂದ್ರೆ ಎಲ್ಲ ಅವರೇ ಇಲ್ಲಿ. ಪಾಪ ಹುಷಾರಿಲ್ಲ ಕೆಲವ್ರಿಗೆ, ಈ ಟೈಮಲ್ಲಿ ಬೇಕೇ ಬೇಕು. ಆಮೇಲೆ ಊರಿಗೆಲ್ಲ ಆ್ಯಕ್ಷನ್ ಸರಿಯಾಗಿ ಸಿಗ್ತಾ ಇಲ್ಲ ನನಗೆ. ಬಂದರೂ ಏನು ಇಷ್ಟಕ್ಕೆ ತೀರೋಯ್ತು ಅಂತ ಹೇಳ್ತಾರೆ. ಸೋಮವಾರ ಬಂದಿದೆ 80ಗೆ ಕ್ಲೋಸು ಅಂದರು, ಒಂದಿನ 10ಗೆ ಕ್ಲೋಸು ಅಂದರು, ಇನ್ನೊಂದು ದಿನ 30 ಲಾಸ್ಟು ಅಂತ ಹೇಳಿದ್ರು. ತಿರ್ಗಾ ಇವತ್ತು ಬಂದಿದ್ದೀವಿ ನಾವು ಹೊಸಮಾಲಿಂಗಿಂದ, ನಡ್ಕೊಂಡೆ ಬಂದಿವೆ. 5-6 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ, 6 ಕಿಲೋಮೀಟರ್, 5-4 ಮುಕ್ಕಾಲಿಗೆ ಬಿಟ್ಟು ಇಲ್ಲಿಗೆ ಬಂದ್ರೆ 6 ಕಾಲು. ಬೆಳಿಗ್ಗೆ ಎಷ್ಟೊತ್ತಲ್ಲಿ ಬಂದ್ರಿ ಸರ್? ಬೆಳಿಗ್ಗೆ 5-4 ಮುಕ್ಕಾಲಿಗೆ ಬಿಟ್ಟು ಊರ, ಇಲ್ಲಿಗೆ 6 ಗಂಟೆ ಆಯಿತು ತಲುಪೋದು. 6 ಕಿಲೋಮೀಟ್ರ್ ಆಯ್ತು ನಮ್ಮೂರಿಂದ ಇಲ್ಲಿಗೆ ಹೊಸಮಾಲಿಂಗಿಂದ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಪತ್ರಕರ್ತ ಹಾಗೂ ಚಲನಚಿತ್ರ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ವಿರುದ್ಧ ನಟ ದರ್ಶನ್ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಾಲಯದ ಮುಂಭಾಗದಿಂದ ಇಂದ್ರಜಿತ್ ಲಂಕೇಶ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ದರ್ಶನ್ ಪರ ಜೈಕಾರ ಹಾಕಿದರು. ವಿನಾಕಾರಣ ಇಂದ್ರಜಿತ್ ಲಂಕೇಶ್ ಅವರು ದರ್ಶನ್ ಅವರ ಮೇಲೆ ಆರೋಪ ಹೊರಿಸುತ್ತಿದ್ದಾರೆ, ಇದು ಸರಿಯಲ್ಲ ಅಂತ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಿಯಂತ್ರಣ ತಪ್ಪಿ ಸರ್ಕಾರಿ ಶಾಲೆಗೆ ಕಂಟೈನರ್ ಲಾರಿಯೊಂದು ನುಗ್ಗಿರುವ ಘಟನೆ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಮಂಜನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಂಟೈನರ್ ಚಾಲಕ ನಿದ್ರೆಯ ಮಂಪರಿನಲ್ಲಿದ್ದ ಕಾರಣ ಈ ಅವಘಡ ಸಂಭವಿಸಿದ್ದು ಶಾಲೆಯ ಕಾಂಪೌಂಡ್ ಮತ್ತು ಅಡುಗೆ ಮನೆಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇವಿಷ್ಟೇ ವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾರೆ ಸಿರಿ ಟಿವಿ.